ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಕಾಯಕ ಮೊದಲೇ ಇರಲಿಲ್ವಾ? ಬಸವಣ್ಣನವರ ನಂತರ ಕಾಯಕ ಹುಟ್ಕೊಂಡ್ವಾ? ಅದಕ್ಕೆ ಮುಂಚೆ ಕಾಯಕ ಇರಲಿಲ್ವಾ ಅಂತ ಕೇಳಿದಾಗ, ಕಾಯಕಗಳಿತ್ತು, ಆ ಕಾಯಕಕ್ಕೆ ಮಹತ್ವ ಇರಲಿಲ್ಲ, ಆ ಕಾಯಕಕ್ಕೆ ಒಂದು ಬೆಲೆ ಇರಲಿಲ್ಲ, ಆ ಕಾಯಕದಿಂದಲೇ ಜನಗಳನ್ನು ಗುರುತಿಸಿ ಅದನ್ನೇ ಜಾತಿ ಮಾಡಿ ಆ ಜಾತಿಗೆ ಸೀಮಿತವಾದಂತಹ ಕಾಯಕಗಳಿಗೆ ವಿಶ್ವಮಾನ್ಯತೆ ಕೊಟ್ಟಿದ್ದು ಬಸವಣ್ಣನವರು. ಆ ಕಾಯಕಗಳಿಗೆ ಪೂಜ್ಯತೆಯನ್ನು ಕೊಟ್ಟಿದ್ದು ಬಸವಣ್ಣನವರು. ಈ ಕಾರ್ಲ್ ಮಾರ್ಕ್ಸು, ಲೆನಿನ್ನು, ಸ್ಟಾಲಿನ್ನು ಇವರೆಲ್ಲರೂ ಕಾಯಕದ ಪರವಾಗಿ ಹೋರಾಟ ಮಾಡ್ತಾರೆ, ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡ್ತಾರೆ. ಆವತ್ತಿನ ಕಾಲದಲ್ಲಿ 10 ಅವರು 12 ಅವರು ಕೆಲಸ ಮಾಡಿಸ್ಕೊಳ್ತಾ ಇದ್ದರು. ದುಡಿಯುವ ವರ್ಗ ಮತ್ತು ದುಡಿಸಿಕೊಳ್ಳುವ ವರ್ಗ. ಈ ದುಡಿಸಿಕೊಳ್ಳುವ ವರ್ಗ ದುಡಿಯುವ ವರ್ಗದ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು, ದೌರ್ಜನ್ಯ ಮಾಡ್ತಾಯಿದ್ರು, ಅವರನ್ನು ಒಂದು ರೀತಿ ಗುಲಾಮರಾಗಿ ನಡೆಸ್ಕೊಳ್ತಾ ಇದ್ರು. ಅಂತಹ ಸಮಯದಲ್ಲಿ ಈ ಎಡಪಂಕ್ತೀಯವಾದಿಗಳು ಹೋರಾಟ ಮಾಡ್ತಾರೆ, ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ, ಈ ಕಾರ್ಮಿಕರ ಪರವಾಗಿ ನಿಲ್ತಾರೆ. ತದನಂತರ ಈ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಂಥವರು, ಈ ಕಾಯಕಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಂಥವರು ಭಕ್ತಿ ಭಂಡಾರಿ ಬಸವಣ್ಣನವರು. ಕಾರ್ಲ್ ಮಾರ್ಕ್ಸು ಬಸವಣ್ಣನವರ ವಿಚಾರದಲ್ಲಿ ಒಂದು ಮಾತು ಹೇಳ್ತಾರೆ, ನಾವೆಲ್ಲರೂ ಕಾಯಕಕ್ಕೆ ಮಹತ್ವ ಕೊಟ್ವಿ, ಅದರ ಘನತೆಯನ್ನು ಸಹ ಎತ್ತಿಡಿದ್ವಿ, ಆದರೆ ಬಸವಣ್ಣನವರು ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಾಯಕಕ್ಕೆ ಪಾವಿತ್ರತೆಯನ್ನು ತುಂಬಿದ್ರು, ದೈವತ್ವವನ್ನು ತುಂಬಿದ್ರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ಕಾಯಕಕ್ಕೆ ದೈವತ್ವವನ್ನು ತುಂಬಿದ್ರು ಬಸವಣ್ಣನವರು ಎನ್ನುವಂಥ ಮಾತು. ಇಲ್ಲಿ ನಾವು ಮಾಡುವಂತಹ ಕಾಯಕ ಅದರಲ್ಲಿ ದೈವತ್ವ ಇಲ್ಲ ಅಂತಂದರೆ ಆ ಕೆಲಸ ಸರಿಯಾಗುವುದಿಲ್ಲ. ಅದು ಭಗವಂತನ ಕೆಲಸ, ನನ್ನ ಪಾಲಿಗೆ ಬಂದಿರತಕ್ಕಂಥ ಭಗವಂತನ ಕೆಲಸ, ನಾನು ಮಾಡ್ತಾ ಇರ್ತಕ್ಕಂಥದ್ದು ಭಗವಂತನ ನೇಮಿಸಲ್ಪಟ್ಟಂಥ ಕೆಲಸ ಅಂತ ನಾವು ತಿಳ್ಕೊಳ್ಳಿಲ್ಲ ಅಂತಾರೆ, ನಾವು ಅದನ್ನು ಉದಾಸೀನವಾಗಿ ಕಾಟಾಚಾರಕ್ಕೆ ಮಾಡ್ದಂಗೆ ಆಗುತ್ತೆ. ಈ ಜಗತ್ತೇ ಆ ಪರಮಾತ್ಮ ನಡೆಸ್ತಾ ಇರತಕ್ಕಂಥ ಒಂದು ಕಾರ್ಖಾನೆ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಸಂಸ್ಥೆ ಅಂತ ತಿಳ್ಕೊಳ್ಳೋಣ. ಅವನೇ ನಿಜವಾದಂತಹ ಮಾಲೀಕ, ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥವನೇ ಅವನು. ಸೂರ್ಯ ಹುಟ್ತಾ ಇರೋದು ಅವನಿಂದ, ಮಳೆ ಬರ್ತಾ ಇರ್ತಕ್ಕಂಥದ್ದು ಅವನಿಂದ, ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು ಅವನಿಂದ, ಋತುಮಾನಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಅವನಿಂದ, ಪ್ರತಿಯೊಂದನ್ನು ಕೂಡ ಅವನಿಂದಲೇ ಆಗ್ತಾ ಇದೆ. ಹೀಗಾಗಿ ದಿನನಿತ್ಯದ ಏನು ಈ ಆಚರಣೆಗಳಿದ್ದಾವೆ ಅಥವಾ ಘಟನೆಗಳಿದ್ದಾವೆ ಎಲ್ಲದಕ್ಕೂ ಕೂಡ ಕಾರಣಕರ್ತ ಪರಮಾತ್ಮ ಅಂತಲೇ ಹೇಳಿದಾಗ, ಅವನು ಮಾಲೀಕನ ಸ್ಥಾನದಲ್ಲಿ ನಿಂತಾಗ ನಾವೆಲ್ಲರೂ ಕಾರ್ಮಿಕರ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಒಬ್ಬ ದೊಡ್ಡ MD ಇರ್ಬೋದು, ಅಥವಾ IAS ಆಫೀಸರ್ ಇರ್ಬೋದು, ಅಥವಾ KS ಆಫೀಸರ್ ಇರ್ಬೋದು, ಅಥವಾ ಈ ದೇಶದ ಒಂದು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ ಆ ಪರಮಾತ್ಮನ ಎದುರುಗಡೆ ಅವನು ಮಾಲೀಕ ಅಂತ ಅಂದಾಗ ನಾವೆಲ್ಲ ಕಾರ್ಮಿಕ ಅನ್ನೋ ಸ್ಥಾನಕ್ಕೆ ನಾವು ನಿಲ್ಲಬೇಕಾಗುತ್ತೆ. ಹೀಗಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಆ ಪರಮಾತ್ಮನ ಕೆಲಸ, ಪರಮಾತ್ಮನ ಕೆಲಸ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಆವಾಗ ಆ ಕರ್ತವ್ಯಕ್ಕೆ ಒಂದು ದೈವತ್ವದ ಮನೋಭಾವ ಬರುತ್ತೆ. ನಾವೀಗ ಸಾಮಾನ್ಯವಾಗಿ ವಿಧಾನಸೌಧದ ಮೇಲೆ ಒಂದು
ವರ್ಡನ್ನು ಹಾಕಿದ್ದಾರೆ, ಒಂದು ವಾಕ್ಯವನ್ನು ಹಾಕಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂಥೇಳಿ. ಅಲ್ಲಿ ಎರಡು ಥರ ಸರ್ಕಾರಗಳಿದೆ, ಮಾನವ ನಿರ್ಮಿತವಾದಂತಹ ಸರ್ಕಾರ, ದೈವ ನಿರ್ಮಿತವಾದಂಥ ಸರ್ಕಾರ. ಅದು ನಮ್ಮ ಹರಿವಿಗೆ ನಾವು ಸರ್ಕಾರ ಅಂತ ಮಾಡ್ಕೊಂಡಿದ್ದೀವಿ, ಆದರೆ ಇನ್ನೊಂದು ಸರ್ಕಾರ, ಪರಮಾತ್ಮನ ಸರ್ಕಾರ, ನಮಗೆ ಕಾಣಿಸೋದಿಲ್ಲ. ಅದು ಅದು ಆಧ್ಯಾತ್ಮಿಕ ತಳಹದಿಯ ಮೇಲೆ ಕಟ್ಟಿರ್ತಕ್ಕಂಥ ಸರ್ಕಾರ. ನಾವು ಇಲ್ಲಿ ತಪ್ಪು ಮಾಡಿ ನಾವು ತಪ್ಪಿಸ್ಕೊಳ್ಬಹುದು, ಆದರೆ ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ನಾವು ಏನು ಕರ್ತವ್ಯ ಲೋಪ ಮಾಡ್ತೀವಿ ಅಥವಾ ಏನು ಕರ್ತವ್ಯದಲ್ಲಿ ಚ್ಯುತಿಯನ್ನು ಉಂಟು ಮಾಡ್ತೀವಿ, ಕರ್ತವ್ಯಕ್ಕೆ ಪ್ರತಿಫಲವನ್ನು ನಾವು ಇಂಡೈರೆಕ್ಟಾಗಿ ಪಡಿತೀವಿ, ಇದಕ್ಕೆಲ್ಲವಕ್ಕೂ ಕೂಡ ತಕ್ಕ ಶಾಸ್ತಿಯನ್ನು ಭಗವಂತ ಕಲಿಸೇ ಕಲಿಸ್ತಾನೆ. ಹೀಗಾಗಿ ಇಲ್ಲಿ ಕಾಯಕ ಅಂತಂದಾಗ ಅದಕ್ಕೆ ದೈವತ್ವವನ್ನು ತುಂಬುತ್ತಾರೆ ಬಸವಣ್ಣನವರು. ಇಲ್ಲಿ ಜಾನಪದರು ಏನು ಹೇಳ್ತಾರೆ ಅಂದರೆ, ಈ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಈ ಹೊಸ ಜಗತ್ತಿಗೆ ಒಂದು ಕಾಯಕ ಅಂತ ಕಲಿಸ. ಹೆಂಗೆ ಅಂದರೆ, ಕಾಯಕದಲ್ಲಿ ಸತ್ಯ ಶುದ್ಧ ಕಾಯಕ, ಸತ್ಯ ಶುದ್ಧ ಕಾಯಕ ಅಂತ ಹೇಳ್ತಾರೆ. ನಾವು ಎಲ್ಲ ಕೆಲಸ ಮಾಡ್ತಾಯಿದ್ರು, ಆದರೆ ಈ ಆ ಕಾಯಕಕ್ಕೆ ಸತ್ಯ ಶುದ್ಧ ಕಾಯಕ, ಆ ಸತ್ಯ ಶುದ್ಧ ಕಾಯಕದಿಂದ ನಮಗೆ ಏನು ಸಿಗುತ್ತಪ್ಪ ಅಂತಂದರೆ, ಒಂದು ರೀತಿ ಆನಂದ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಒಂದು ಸಮಾಧಾನ ಸಿಗುತ್ತೆ. ಅದನ್ನು ಶುದ್ಧವಾಗಿ ಮಾಡಿದಾಗ, ಸತ್ಯ ಶುದ್ಧ ಕಾಯಕವನ್ನು ಮಾಡಿದಾಗ, ಆಮೇಲೆ ಅದರಿಂದ ಬಂದಂತಹ ಪ್ರತಿಫಲ ಏನಿದೆ, ಆ ಪ್ರತಿಫಲ ನಮಗೆ ಆನಂದವನ್ನು ಉಂಟು ಮಾಡುತ್ತೆ. ಅದು ಎಂಥ ಆನಂದ ಅಂತಂದರೆ, ಒಂದು ಕಡೆ ಶರಣರು ಹೇಳ್ತಾರೆ, ಸತ್ಯ ಶುದ್ಧ ಕಾಯಕದಿಂದ ಸಿದ್ಧ ಶುದ್ಧ ಪ್ರಸಿದ್ಧ ಪ್ರಸಾದವನ್ನು ನಾವು ಪಡಿತೀವಿ ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ. ಆ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಅದರಲ್ಲಿ ಬಸವಣ್ಣ ನಮಗೆ ಪಾವಿತ್ರತೆಯನ್ನು ಕಲಿಸ್ಕೊಡ್ತಾರೆ. ಇಂತಹ ಕಾಯಕ ಶರಣರು ಒಂದು ದಿನ ಏನು ಮಾಡ್ತಾರೆ, ಚಂದಯ್ಯ ಅಂತಕ್ಕಂಥ ಒಬ್ಬ ಶರಣರು ಅಲ್ಲಮಪ್ರಭುಗಳ ಹತ್ರ ಹೋಗ್ತಾರೆ. ಅಲ್ಲಮಪ್ರಭುಗಳ ಹತ್ರ ಹೋಗಿ ಕೇಳ್ತಾರೆ, ಈ ಲಿಂಗದ ಮಹತ್ವ ಬಗ್ಗೆ ನನಗೆ ಹೇಳಿಕೊಡಿ, ಲಿಂಗ ಅಂದರೆ ಏನು ಎಂಬುದಾಗಿ ಹೇಳಿಕೊಡಿ ಅಂತ ಅಂದಾಗ, ಈ ಲಿಂಗದ ಬಗ್ಗೆ ನನಗೂ ಅಂತ ಚೆನ್ನಾಗಿ ಬಸವಣ್ಣವ್ರು ಹೇಳ್ತಾರಪ್ಪ. ಅದಕ್ಕೆ ಆ ಕಾಯಕ ಶರಣರಿಗೆ ಚಂದಯ್ಯನಿಗೆ ಸಮಾಧಾನ ಆಗೋದಿಲ್ಲ. ಆವಾಗ ಪ್ರಭುಗಳು ಏನು ಮಾಡ್ತಾರೆ, ಆ ಚಂದಯ್ಯನ ಕರ್ಕೊಂಡು ಬಸವಣ್ಣವ್ರ ಹತ್ರ ಬರ್ತಾರೆ. ಬಸವಣ್ಣವ್ರಿಗೂ ಚಂದಯ್ಯನಿಗೂ ವಾದ ವಿವಾದ ಆಗುತ್ತೆ. ಇಲ್ಲ, ನೀವೇ ಹೇಳ್ಬೋದಾಗಿತ್ತಲ್ಲ ಪ್ರಭುಗಳೇ, ಲಿಂಗದ ಮಹತ್ವದ ಬಗ್ಗೆ ಈ ಚಂದಯ್ಯನಿಗೆ ನೀವೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಬಸವಣ್ಣ, ಅದರ ಹಕ್ಕು ನನಗಿಲ್ಲ, ಯಾಕೆಂದರೆ ಇಷ್ಟಲಿಂಗದ ಜನಕ ನೀನೇ ಆಗಿರೋದ್ರಿಂದ ನೀನೇ ಹೇಳಿದ್ರೆ ಚೆನ್ನಾಗಿರ್ತದೆ ಅಂಥೇಳಿ ನಾವು ಇಬ್ಬರು ಸೇರಿ ಬಂದೀವಿ ಅಂತ ಹೇಳ್ತಾರೆ. ಆದಿಯಲ್ಲಿ ನೀನೇ ಗುರುವಾದ ಕಾರಣ, ದೈವ ಸ್ವರೂಪಿಯಾಗಿದ್ದೀಯಾ, ಗುರುವೋಪಾದಿಯಲ್ಲಿ ನೀನು ನಮಗೆ ಕಾಣಿಸ್ತಾ ಇದ್ದೀಯಾ. ಆದರೆ ಗುರು ಅಂತ ನಮ್ಮ ಶರಣರು ಯಾರೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ದೇವರನ್ನೇ ಗುರು ಅಂತ ಒಪ್ಕೊಳ್ತಾರೆ. ಇಲ್ಲಿ ಬಸವಣ್ಣನವರನ್ನು ಅಲ್ಲಿ ಸದ್ಯಕ್ಕೆ ಗುರುವಿಗೆ ಸ್ಥಾನ ಕೊಟ್ಟಿದ್ದಾರೆ. ಆದಿಯಲ್ಲಿ ನೀನೇ ಗುರುವಾದ ಕಾರಣ, ನಿನ್ನಿಂದ ಹುಟ್ಟಿತ್ತು ಲಿಂಗ. ಲಿಂಗ ಯಾರು ಕೊಟ್ಟಿದ್ದಪ್ಪ ಅಂತಂದರೆ, ಗುರುಸ್ಥಾನದಲ್ಲಿದ್ದಂತಹ ಬಸವಣ್ಣ, ನೀನೇ ನಮಗೆ ಈ ಲಿಂಗವನ್ನು ಕೊಟ್ಟಿದ್ದು. ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ, ನಿನ್ನಿಂದ ಹುಟ್ಟಿತ್ತು ಜಂಗಮ. ಈ ಲಿಂಗ ಮತ್ತು ಜಂಗಮ ಎರಡೂ ಕೂಡ ನಿನ್ನಿಂದ ಬಂದಿತ್ತಪ್ಪ. ಆದಿಯಲ್ಲಿ ನೀನೇ ಜಂಗಮವಾದ ಕಾರಣ, ನಿನ್ನಿಂದ ಹುಟ್ಟಿತ್ತು ಪ್ರಸಾದ. ಇಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ ಅಂತಕ್ಕಂಥದ್ದು ಒಂದು ಸ್ವಲ್ಪ ದೊಡ್ಡ ವಿಚಾರ, ಬಹಳ ದೊಡ್ಡ ವಿಚಾರ. ಇದನ್ನು ಪ್ರಾರಂಭದಲ್ಲಿ ನಾವು ಜನಗಳಿಗೆ ಹೇಳಿದ್ರೆ ಅಷ್ಟು ಸುಲಭನಾಗಿ ಅರ್ಥ ಆಗೋದಿಲ್ಲ. ಕೆಲವರು ನಮಗೆ ಹೇಳ್ತಾರೆ, ನೀವು ಪ್ರಾರಂಭದಲ್ಲಿ ದೊಡ್ಡ ದೊಡ್ಡ ವಿಚಾರವನ್ನು ಹೇಳಬೇಡಿ, ಲಿಂಗತತ್ವ
ಅಥವಾ ಬಸವ ತತ್ವ ಏನಿದೆ, ಬಸವ ತತ್ವದ್ದು ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಅಂತ ಹೇಳ್ತಾರೆ. ಗುರುಲಿಂಗ, ಜಂಗಮ, ಪಾದೋದಕ ಪ್ರಸಾದ ಇವೆಲ್ಲ ಜನಗಳಿಗೆ ಬೇಗ ಅರ್ಥ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ, ಈಗ ಪ್ರಾರಂಭಿಕ ಹಂತದಲ್ಲಿ ಮಾತಾಡ್ರಿ ಅಂತಾರೆ. ಆದರೆ ನಾವು 880 ವರ್ಷಗಳ ಕಾಲ ನಾವು ಹೇಳ್ಕೊಂಡು ಬಂದಿರೋದು ಮಾಡಿರೋದೆಲ್ಲ ಬರೀ ಪ್ರಾಥಮಿಕ ಹಂತದಲ್ಲೇ ಅಷ್ಟೇ. ಎಷ್ಟೋ ಜನಗಳಿಗೆ ಬಸವಣ್ಣ, ಅಲ್ಲಮ್ಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಅಕ್ಕನಾಗಮ್ಮ, ಮಡಿವಾಳ ಮಾಚಿದೇವ, ಮುಂದಕ್ಕೇನಿದೆ ಅಂದರೆ ಗೊತ್ತಿಲ್ಲ. ಮುಂದಕ್ಕೆ ಯಾರು ಶರಣರಿದ್ದಾರೆ ಗೊತ್ತಿಲ್ಲ. ಅಂದರೆ ನಾವು ಇದುವರೆಗೂ ಹೇಳಿದ್ದೇನು, ಬರೀ ಪ್ರಾಥಮಿಕ ಹಂತದ್ದೇನೆ. ಇನ್ನು 770 ಅಮರಗಣಗಳ ಬಗ್ಗೆ ಮಾತಾಡೋದು ಯಾವಾಗ, ಅಕ್ಷದ ಮೇಲೆ 96 ಚರಜಂಗಮರ ಬಗ್ಗೆ ಪುರಾತನರ ಬಗ್ಗೆ ಮಾತಾಡೋದು ಯಾವಾಗ, ದಾರ್ಶನಿಕರು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡೋದು ಯಾವಾಗ. ಈ ಗುರುಲಿಂಗ ಜಂಗಮವನ್ನು ನಾವು ಪ್ರಾಥಮಿಕ ಹಂತದಲ್ಲಿ ಜನಗಳಿಗೆ ಸ್ವಲ್ಪ ತಿಳಿಪಡಿಸ್ತಾ ಇದ್ದೀವಿ. ಅವ್ರಿಗೂ ಸಹ ಇದು ಏನು, ಈ ಗುರುಲಿಂಗ ಜಂಗಮ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಳಗಳು ಅಂದರೆ ಏನು ಅನ್ನುವಂಥದ್ದನ್ನು ಈಗ ಸ್ವಲ್ಪ ತಲೆಯಲ್ಲಿ ಹಾಕಿಬಿಟ್ರೆ ಅವರು ಸಹ ವಚನ ಸಾಹಿತ್ಯವನ್ನು ಓದೋವಂಥ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಇಲ್ಲಿ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ, ಮತ್ತು ಅದನ್ನು ತಲೆಗೆ ಹಾಕ್ಕೊಂಡು ಅದರ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಲಿ ಅಂತ ಹೇಳಿಬಿಟ್ಟು ನಾವು ದೊಡ್ಡ ಹಂತದ್ದು ಮತ್ತು ಮಾಧ್ಯಮ ಹಂತದ್ದು ಎಲ್ಲವನ್ನು ಸೇರಿಸ್ಕೊಂಡು ಮಾತಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಹಲ್ಲಮ್ಮಪ್ರಭುಗಳು ಬಸವಣ್ಣವ್ರಿಗೆ ಬಿಟ್ಬಿಟ್ಟಿದ್ದಾರೆ, ನಿನ್ನಿಂದ ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ ಎಲ್ಲವೂ ನಿನ್ನಿಂದಲೇ ಬಂತು ಬಸವಣ್ಣ, ಅದರಿಂದ ನೀನೇ ಈ ಚಂದಯ್ಯನಿಗೆ ನಿನ್ನ ಬಾಯಿಂದಲೇ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇಂತೂ ಗುರು, ಲಿಂಗ, ಜಂಗಮ, ಪಾದೋದಕ ಸ್ವರೂಪವೂ ಕೂಡ ನೀನೇ ಆಗಿದ್ದೀಯಾ, ಆದ ಕಾರಣ ನೀನೇ ಜಂಗಮ ಪ್ರಾಣಿಯೂ ಸಹ ನೀನೇ ಆಗಿದ್ದೀಯಾ. ಈ ಜಂಗಮ ಪ್ರಾಣಿ ಅಂತಂದರೆ ಅಷ್ಟು ಸುಲಭ ಅಲ್ಲ, ಆ ಪರಮಾತ್ಮನ ಅಚ್ಚಿತ್ ಸ್ವರೂಪ ಚೈತನ್ಯ ಶಕ್ತಿಯೇ ನೀನು ಆಗಿದ್ದೀಯಾ. ಅಂದರೆ ನಾವೀಗೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡವರೆಲ್ಲ ಜಂಗಮರು ಅಂತ ನಾವು ಅಂದ್ಕೊಳ್ತೀವಿ, ಮತ್ತು ಕೆಲವರಂತೂ ನಾವು ಜಾತಿಯಲ್ಲಿ ಜಂಗಮರು ಅಂತ ಹೇಳ್ಕೊಳ್ತಾರೆ. ಇವೆಲ್ಲವೂ ಕೂಡ ಶುದ್ಧ ಸುಳ್ಳು. ಇದು ಜಂಗಮರು ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಶರೀರದ ಎಲ್ಲ ಅವಗುಣಗಳನ್ನು ಮುಕ್ತವಾಗಿರಬೇಕು, ಅವನ ಶರೀರದಲ್ಲಿ ಯಾವುದೇ ಮಾನವ ಗುಣಗಳು ಉಳಿದಿರಬಾರ್ದು, ಅವನು ಅತ್ಯಂತ ಪರಿಶುದ್ಧನಾಗಿರಬೇಕು, ಅವನ ಅಂಗಾಂಗವೆಲ್ಲವೂ ಕೂಡ ಲಿಂಗಾಂಗವಾಗಿರಬೇಕು, ಲಿಂಗಮಯವಾಗಿರಬೇಕು, ಅವನು ಎಲ್ಲ ಲಿಂಗಮುಖವೇ ಆಗಿರಬೇಕು, ಅಂಥವನಿಗೆ ಮಾತ್ರ ನಾವು ಜಂಗಮ ಪ್ರಾಣಿ ಅಂತ ಕರಿತೀವಿ. ಆ ಸ್ಥಾನಕ್ಕೆ ಅಲ್ಲಮ ಪ್ರಭುಗಳು ಬಸವಣ್ಣವ್ರನ್ನ ಇಡ್ತಾ ಇದ್ದಾರೆ, ನೀನು ಜಂಗಮ ಪ್ರಾಣಿಯಾಗಿದೆಯಪ್ಪ ಅಂತ ಹೇಳಿಬಿಟ್ಟು ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಅದು ದೇವರೇ ಹೇಳದ ಹಾಗೆ, ದೇವರೇ ಸರ್ಟಿಫಿಕೇಟ್ ಕೊಟ್ಟ ಹಾಗೆ, ಯಾಕೆಂದರೆ ಬಸವಣ್ಣನವರನ್ನು ಅಷ್ಟು ಪರೀಕ್ಷೆ ಮಾಡಿ 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 ಕೊನೆಗೆ ಅಲ್ಲಮ ಪ್ರಭುಗಳು ಬಸವಣ್ಣವ್ರನ್ನ ಮೆಚ್ಕೊಳ್ಳೋದು, ಅಷ್ಟು ಸುಲಭನಾಗಿ ಬಸವಣ್ಣವ್ರನ್ನ ಮೆಚ್ಕೊಳ್ಳೋದಿಲ್ಲ. ಕೊನೆದಾಗಿ ಒಂದಿನ ಹೇಳ್ತಾರೆ, ಎಲ್ಲ ರೀತಿಯಾಗಿ ಪರೀಕ್ಷೆ ಮಾಡಿ ಬಸವಣ್ಣನವ್ರ ಬಗ್ಗೆ ಹೇಳ್ತಾರೆ ಅಲ್ಲಮ ಪ್ರಭುಗಳು, ದೇವರಾಗಲು ಬಹುದು ಬಸವಣ್ಣನಾಗಲು ಸಾಧ್ಯವಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಬಸವಣ್ಣನವರ ಆ ಮುಖ ಅಂತೇನು ಹೇಳ್ತೀವಿ, ಆ ಬಹುಮುಖವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಷ್ಟು ಕಷ್ಟ ಇದೆ. ಅವರು ಜಂಗಮ ಲೋಲ ಆದ್ರೂ ಕೂಡ ಸಂಸಾರದಲ್ಲಿ ಇದ್ರೂ ಸಹ ಈತ ಸಂಸಾರಿಯಲ್ಲ ಎಂಬುದಾಗಿ ಹೇಳ್ತಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವಂಥ ಮಾತನ್ನು ಸಹ ಶರಣರುಗಳು ಇಲ್ಲಿ ಹೇಳ್ತಾರೆ. ಹೀಗೆ ಚಂದಯ್ಯನಿಗೆ ಲಿಂಗದ ಬಗ್ಗೆ ವಿಚಾರವನ್ನು ಮುಟ್ಟಿಸೋದಕ್ಕೆ, ಆತನಿಗೆ ಅದರ ವಿಚಾರವನ್ನು ತಿಳಿಪಡಿಸಲಿಕ್ಕೆ ಜಂಗಮಮೂರ್ತಿಗಳ ಹತ್ರ ಅಲ್ಲಮ ಪ್ರಭುಗಳು ಚಂದಯ್ಯನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನಂತರ ಈ ಲಿಂಗಕ್ಕೆ ಪೂರ್ವಾಚಾರಿ ನೀನೆಯಾದ ಕಾರಣ ಗುಹೇಶ್ವರ ಲಿಂಗದಲ್ಲಿ ಈ ಚಂದಯ್ಯನಿಗೆ ಲಿಂಗದ ನಿಜವ ತಿಳಿಸು ಸಂಗನ ಬಸವಣ್ಣ ಎಂಬುದಾಗಿ ಅಲ್ಲಮ ಪ್ರಭುಗಳು ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ. ಗುರುಲಿಂಗ ಜಂಗಮಕ್ಕೆ ಬಸವಣ್ಣನವರೇ ಆಧಾರ, ಅವರ ಮುಂಚೆ ಇದು ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಅನೇಕ ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋರು ಸಹ ಇದ್ದಾರೆ.
ಬಸವಣ್ಣವ್ರಿಗೆ ಮುಂಚೆ ಇದೆಲ್ಲವೂ ಇತ್ತು ಅಂತಕ್ಕಂಥ ಆಧಾರರಹಿತವಾದಂತಹ ವಿಚಾರಗಳನ್ನು ಸಹ ನಾವು ಅಲ್ಲಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಹೀಗಾಗಿ ಕೆಲವು ವಚನಗಳಲ್ಲಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದಕ್ಕೆ ಬಸವಣ್ಣನವರೇ ಕರ್ತೃ ಎಂಬುದಾಗಿ ಅನೇಕ ವಚನಗಳು ನಮಗೆ ಆಧಾರವಾಗಿ ಸಿಗ್ತವೆ. ಅಂಬಿಗರ ಚೌಡಯ್ಯನವರು ಅವರ ವಚನದಲ್ಲಿ ಗುರು ಲಿಂಗ ಜಂಗಮ ಪಾದೋದಕ್ಕೆ ಪ್ರಸಾದಕ್ಕೆ ಇವೆಲ್ಲವಕ್ಕೂ ಸಹ ಆಧಾರ ಬಸವಣ್ಣನವರೇ ಎಂಬುದಾಗಿ ಅವರ ವಚನದಲ್ಲೂ ಸಹ ಇದನ್ನು ಸಮರ್ಥಿಸ್ಕೊಳ್ತಾರೆ. ಇಲ್ಲಿ ನಾವೊಂದು ವಿಚಾರವನ್ನು ಪಾದೋದಕ ಪ್ರಸಾದ, ಈ ಪಾದೋದಕ ನಾವು ನೀವು ತಿಳ್ಕೊಂಡಂಗೆ ಲಿಂಗದ ಮೇಲೆ ಹಾಕುವಂತಹ ನೀರು, ಅದನ್ನು ನಾವು ಕುಡಿತೀವಿ. ಪೂಜೆ ಆದ ನಂತರ, ತ್ರಾಟಕ ಯೋಗ ಆದ ನಂತರ ಆ ಲಿಂಗದ ಮೇಲೆ ಹಾಕಿದಂತಹ ನೀರನ್ನು ನಾವು ಕುಡಿತೀವಿ. ಅದಕ್ಕೆ ನಾವು ಪಾದೋದಕ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ತೀವಿ. ಆದರೆ ಶರಣರ ವಿಚಾರದಲ್ಲಿ ಪಾದೋದಕ ಅಂದರೆ ಅದು ಅಲ್ಲ. ಪಾದೋದಕ ಅಂದರೆ ಪಶ್ಚಿಮ ಚಕ್ರದಲ್ಲಿ ಒಂಬತ್ತನೇ ಚಕ್ರ ನಿರಂಜನ ಚಕ್ರ. ಆ ನಿರಂಜನ ಪಾದೋದಕ, ಆ ನಿರಂಜನ ಚಕ್ರದಲ್ಲಿ, ಪಶ್ಚಿಮ ಚಕ್ರದಲ್ಲಿ ಒಂದು ಪೀನಿಯಲ್ ಗ್ರಂಥಿ ಅಂತ ಇದೆ. ಆ ಪೀನಿಯಲ್ ಗ್ರಂಥಿಯ ಮೂಲಕ ಸ್ರವಿಸಿಕೊಳ್ಳುವಂತಹ ದ್ರವ ಏನಿದೆ ಅದಕ್ಕೆ ಪಾದೋದಕ ಅಂತ ನಮ್ಮ ಶರಣರು ಕರೀತಾರೆ. ಆ ಪೀನಿಯಲ್ ಗ್ರಂಥಿ ಸ್ರವಿಸುವಂತಹ ರಸ ಏನಿದೆ ಅದನ್ನು ಸ್ರವಿಸಿಕೊಳ್ಳುವುದೇ ಈ ತ್ರಾಟಕ ಯೋಗದ ಶಿವಯೋಗದ ಮೂಲ ಉದ್ದೇಶ. ಯಾರು ಆ ಪೀನಿಯಲ್ ಗ್ರಂಥಿಯನ್ನು ಜಾಗೃತ ಮಾಡಿಕೊಳ್ತಾರೆ ಅವರು ಲಿಂಗಾಂಗ ಯೋಗಿಗಳಾಗ್ತಾರೆ. ಅವರಿಗೆ ಈ ಪ್ರಕೃತಿಯ ನಿಯಮಗಳು ಅವರಿಗೆ ಅನ್ವಯಿಸುವುದಿಲ್ಲ, ದೀರ್ಘಾಯಸ್ಸು ಉಂಟಾಗುತ್ತೆ ಅವರಿಗೆ. ವಾತ ಪಿತ್ತ ಕಫ ಅಂತಕ್ಕಂಥ ಇವು ಯಾವ ವ್ಯಾಧಿಗಳು ಸಹ ಅವರನ್ನು ಮುಟ್ಟೋದಿಲ್ಲ. ಅದನ್ನು ನಾವು ಅರಿವಿನ ಕಣ್ಣು ಅಂತಲೂ ಕರೀತಾರೆ, ಮತ್ತು ಮೂರನೇ ಕಣ್ಣು ಅಂತಲೂ ಕರೀತಾರೆ. ಆ ಪಶ್ಚಿಮ ಚಕ್ರದಲ್ಲಿ ಆ ಪೀನಿಯಲ್ ಗ್ರಂಥಿಯ ಮೂಲಕ ಸ್ರವಿಸಿಕೊಳ್ಳುವಂತಹ ದ್ರವ ಏನಿದೆ ಅದಕ್ಕೆ ನಮ್ಮ ಬಸವಾದಿ ಶರಣರು ಪಾದೋದಕ ಅಂತ ಕರೀತಾರೆ, ಮತ್ತು ಅಮೃತ ಅಂತಲೂ ಕರೀತಾರೆ. ಅಲ್ಲಿ ಹೋಗಿ ಅಮೃತವನ್ನು ನಾವು ಸ್ರವಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಪಶ್ಚಿಮ ಚಕ್ರದಲ್ಲಿ. ಅದು ನಮಗಾಗೋದಿಲ್ಲ. ಅದರ ಬದಲು ನಾವೇನು ಮಾಡ್ತೀವಿ, ಒಂದು ಲಿಂಗದ ಮೇಲೆ ಪಂಚಾಮೃತವೆಲ್ಲವನ್ನು ಸುರಿದು ಬಿಟ್ಟು ಇದೇ ನಮಗೆ ಪಾದೋದಕ ಪ್ರಸಾದ ಪಂಚಾಮೃತ ಅಂತ ಹೇಳ್ಕೊಂಡು ಸೇವನೆ ಮಾಡ್ತೀವಿ. ಈ ಪಾದೋದಕ ಮತ್ತು ಪ್ರಸಾದ ಅಂತಕ್ಕಂಥದ್ದು ಅತ್ಯಂತ ಒಂದು ಎತ್ತರ ಮಟ್ಟದ ವಿಚಾರ. ಅಲ್ಲಿವರೆಗೂ ಜನಗಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂಥೇಳಿ ಅದು ಇತ್ತೀಚಿನ ದಿನಗಳಲ್ಲಿ ಪಾದೋದಕ ಅಂತಂದರೆ ಲಿಂಗದ ಮೇಲೆ ಹಾಕಿದಂಥದ್ದು, ಪ್ರಸಾದ ಅಂತಂದರೆ ನಾವು ಸೇವಿಸುವಂತಹ ಊಟ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಬಸವಣ್ಣನವರು ಯಾವ ರೀತಿ ಈ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟರೋ ಅದೇ ರೀತಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದಕ್ಕೂ ಕೂಡ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಗುರು ಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಸರ್ವ ಆಪತ್ತಿಗೆ ಆಧಾರ ಬಸವಣ್ಣ. ಅಂದರೆ ನಮಗೆ ಎಲ್ಲಿ ಆಪತ್ತು ಬರುತ್ತೆ ಅಥವಾ ಕಷ್ಟಗಳಿಗೆ ನಾವು ಬಲಿ ಹಾಕ್ತೇವೆ, ಕಷ್ಟಗಳು ಎದುರಾಗುತ್ತೆ, ಆಗ ಬಸವಣ್ಣನವರ ಜ್ಞಾನದ ಶಕ್ತಿ ನಾವು ತೆಗೆದುಕೊಂಡ್ರೆ, ಅದನ್ನು ಜ್ಞಾನದ ಶಕ್ತಿಯನ್ನು ನಾವು ನೆನೆಸ್ಕೊಂಡ್ರೆ ನಮಗೆ ಸರ್ವ ಆಪತ್ತುಗಳೂ ಕೂಡ ದೂರ ಆಗುತ್ತೆ ಅಂತಕ್ಕಂಥದ್ದು ಮಾತು. ಇಲ್ಲಿ ಒಂದು ಸಲ ಒಂದು ಕತೆ ಬರ್ತದೆ. ಒಬ್ಬ ಗೊಲ್ಲತಿ ಹಾಲನ್ನು ಮಾರ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಜಾರಿ ಬೀಳುವಂಥ ಸಮಯದಲ್ಲಿ ಬಸವ ಎಂದು ಜೋರಾಗಿ ಕರೆದಾಗ ಬಸವಣ್ಣನವರು ಆ ಮಡಕೆಯನ್ನು ಹಾಗೆ ಎತ್ತಿಟ್ಕೊಂಡ್ರು, ಅವಳು ಬೀಳದಂತೆ ತಡೆದ್ರು ಅಂತಕ್ಕಂಥ ಒಂದು ಕಥೆಯು ಸಹ ಇಲ್ಲಿ ಬರ್ತದೆ. ಅಂದರೆ
ಸರ್ವ ಆಪತ್ತಿನ ಕಾಲದಲ್ಲಿ ಬಸವಣ್ಣನವರ ಜ್ಞಾನಶಕ್ತಿ, ಬಸವಣ್ಣನವರು ನಮಗೆ ಕೊಟ್ಟಿರತಕ್ಕಂಥ ಶಕ್ತಿ ನಮಗೆ ತಲೆ ಕಾಯ್ತದೆ. ಸ್ವರ್ಗ, ಮರ್ತ್ಯ, ಪಾತಾಳಕ್ಕೆ ಈ ಬಸವಣ್ಣನವರ ಈ ಚೈತನ್ಯವೇ ನಮಗೆ ಸಹಾಯ ಮಾಡ್ತದೆ. ಸ್ವರ್ಗಕ್ಕೆ ಹೋಗಬೇಕಾಗಲಿ ಅಥವಾ ಮರ್ತ್ಯ ಪಾತಾಳ ಎಲ್ಲೇ ನೀವು ಹೋಗ್ರಿ, ನೀವು ಜಯಶೀಲರಾಗ್ತೀರಾ. ಈ ಬಸವಣ್ಣನವರ ಈ ಜ್ಞಾನವನ್ನು, ಈ ವಚನ ಸಾಹಿತ್ಯವನ್ನು, ಬಸವ ಚೈತನ್ಯವನ್ನು ನೀವು ಮೈಗೂಡಿಸಿಕೊಂಡಿದ್ದೆ ಆದರೆ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅಂತ ಚೌಡಯ್ಯನವರು ಹೇಳ್ತಾರೆ. ಅಂಬಿಗರ ಚೌಡಯ್ಯನವರು ನನಗೆ ಸದಾ ನನಗೇನು ಕೆಲಸವೇ ಇಲ್ಲಪ್ಪ, ಇಷ್ಟಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಈ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ 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 ಎನ್ನುತ್ತಿದ್ದೇನಯ್ಯ ಅಂತ ಹೇಳಿ ಅಂಬಿಗರ ಚೌಡಯ್ಯನವರು ಬಹಳ ನಮ್ರತೆಯಿಂದ ಅವರು ಶರಣಾಗತಿಯನ್ನು ಬಸವಣ್ಣನವರಿಗೆ ಒಪ್ಪಿಸ್ತಾ ಇದ್ದಾರೆ. ಬಸವಣ್ಣನವರ ಭಕ್ತನಾಗಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ.